ಎಷ್ಟು ಹಸಿರಾದ ಮರಗಳು, ಸುಂದರವಾದ ಪರಿಸರ. ನಾವೆಲ್ಲ ಈ ಮರ ಗಿಡಗಳ ಮೇಲೆ ಎಷ್ಟೊಂದು ಅವಲಂಬಿತವಾಗಿದ್ದೇವೆ ಅಲ್ವಾ? ಹಾಗೆ ನಾವು ಪ್ಲಾಸ್ಟಿಕ್ಕನ್ನು ಕೂಡ ತುಂಬ ಯಥೇಚ್ಛವಾಗಿ ಬಳಸ್ತೀವಿ. ತಿಂಡಿ ತಿನಿಸುಗಳನ್ನು ತಿಂದು ಪ್ಲಾಸ್ಟಿಕ್ ಕವರ್ಗಳನ್ನು ಕಸದ ಬುಟ್ಟಿಗೆ ಹಾಕುವ ಯೋಚನೆ ಮಾಡಲ್ಲ, ಬದಲಾಗಿ ದಾರಿಯಲ್ಲೇ ಬಿಸಾಡ್ತೀವಿ. ದಾರಿಯಲ್ಲಿ ಗಿಡ ಮರಗಳು, ಪ್ರಾಣಿ ಪಕ್ಷಿಗಳು ಇದ್ದರೂ ನಾವು ಕೇರ್ ಮಾಡಲ್ಲ, ಬದಲಾಗಿ ಗಿಡ ಮರಗಳನ್ನು ತುಂಬ ಚೆನ್ನಾಗಿ ನೋಡ್ಕೋಬೇಕು ಅಂತ ನೀರನ್ನು ಹಾಕ್ತೀವಿ. ಆದರೆ ಪ್ಲಾಸ್ಟಿಕ್ನ ಮೇಲೆ ಬಿದ್ದಂತಹ ನೀರು ಭೂಮಿಯೊಳಗೆ ಸೇರಲ್ಲ. ಇದರ ಪರಿಣಾಮದಿಂದಾಗಿ ಮರ ಗಿಡಗಳು ಒಣಗಿ ಬರಡಾಗ್ತವೆ. ಮರ ಗಿಡಗಳು ನೀರಿನ ಅಪೇಕ್ಷೆಯಿಂದ ನಮ್ಮನ್ನು ನೋಡಿದರೆ ನಾವು ಆ ಮರ ಒಣಗಿದೆ ಅಂತ ಕಡಿದು ಹಾಕ್ತೀವಿ. ನಂತರ ನಮಗೆ ಬೇಕಾದಂತಹ ಉಪಯುಕ್ತ ವಸ್ತುಗಳನ್ನು ತಯಾರು ಮಾಡ್ಕೋತೀವಿ. ಆದರೆ ಸ್ನೇಹಿತರೆ, ನಾವೇ ಈ ಪಾಪಕ್ಕೆ ಗುರಿಯಾಗೋದು. ಹೇಗೆ ಅಂತೀರಾ? ನಾವು ಸೇವಿಸುವಂತಹ ಶುದ್ಧ ಗಾಳಿ ಇರಲ್ಲ, ಮಳೆ ಬರಲ್ಲ, ತಿನ್ನೋಕ್ಕೆ ಆಹಾರ ಬೇಕು, ಆದರೆ ಆಹಾರವನ್ನು ಬೆಳೆಯೋಕ್ಕೆ ನೀರು ಇಲ್ಲ. ಸದ್ಯ ಕುಡಿಯೋದಕ್ಕೆ ನೀರು ಸಿಕ್ತು ಅನ್ನೋ ಖುಷಿಯ, ಆದರೆ ನೀರು ಖಾಲಿ. ಹೀಗೆ ನಾವು ಮನುಷ್ಯರು ಕೊನೆಗೆ ಎಲ್ಲಿ ತಪ್ಪು ಮಾಡಿದ್ದೀವಿ ಅಂತ ನೋಡಲ್ಲ, ಅದಕ್ಕೆ ಆ ದೇವರನ್ನು ದೂಷಿಸ್ತೀವಿ. ನಂತರ ನಮ್ಮ ಕಣ್ಣನ್ನು ತೆರೆಸೋಕ್ಕೆ ಆ ದೇವರೇ ಪ್ರತ್ಯಕ್ಷ ಆಗಬೇಕು. ಹೇಗೋ ನಾವು ಎಚ್ಚೆತ್ಕೊಂಡು ಗಿಡ ಮರಗಳನ್ನು ನೆಟ್ಟು ನೀರು ಹಾಯಿಸಿ ಮರದ ಬೆಳವಣಿಗೆ ಆಗೋ ತನಕ ಕಾಯ್ತೀವಿ. ನಂತರ ಶುದ್ಧ ಗಾಳಿ, ಮಳೆ, ಬೆಳೆ, ಶುದ್ಧ ನೀರು ಎಲ್ಲವೂ ಲಭ್ಯವಾಗುತ್ತದೆ. ವಿಶೇಷವೇನೆಂದರೆ, ನಾವು ಎಷ್ಟೇ ಗಿಡ ಮರಗಳನ್ನು ಕಡಿದರೂ ಮನುಷ್ಯರ ಹಾಗೆ ನಮ್ಮ ಮೇಲೆ ಗಿಡ ಮರಗಳು ಕಿಡಿಕಾರೋದಿಲ್ಲ, ಕೊಂಚವೂ ಕೋಪಿಸಿಕೊಳ್ಳೋದಿಲ್ಲ. ನಮ್ಮ ತಪ್ಪನ್ನೆಲ್ಲ ಮನ್ನಿಸಿ ನಮಗೆ ಶುದ್ಧ ಗಾಳಿ, ಹಣ್ಣು, ಮಳೆ, ಬೆಳೆಯಾಗಲು ಸಹಾಯ ಮಾಡುತ್ತವೆ. ಬನ್ನಿ, ಗಿಡ ಮರಗಳನ್ನು ಬೆಳೆಸೋಣ. ಕೇವಲ ನಾವು ಪ್ಲಾಸ್ಟಿಕ್ನಿಂದ ಮಾತ್ರವೇ ಪರಿಸರವನ್ನು ಹಾಳು ಮಾಡ್ತಿಲ್ಲ ಸ್ನೇಹಿತರೆ, ಕಾರ್ಖಾನೆಗಳ ಹೊಗೆ, ವಾಹನಗಳ ಹೊಗೆ ಹಾಗೂ ಕಲುಷಿತ ನೀರನ್ನು ನಾವು ಗಿಡ ಮರಗಳಿಗೆ ಬಳುವಳಿಯಾಗಿ ನೀಡುತ್ತಿದ್ದೇವೆ. ಮರ ಗಿಡಗಳನ್ನು ಕಡಿದು ಮನೆಗಳನ್ನು ನಿರ್ಮಿಸಿಕೊಳ್ತಿದ್ದೇವೆ. ಮನೆಗಳನ್ನು ಕಟ್ಟೋಣ ಸ್ನೇಹಿತರೆ, ಜೊತೆಗೆ ಮನೆ ಸುತ್ತಲೂ ಮರಗಿಡಗಳನ್ನು ಬೆಳೆಸೋಣ. ಧನ್ಯವಾದಗಳು.